ಇದರಿಗಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಜಿಲ್ಲೆಯಲ್ಲಿ ಶುಗರ್ ಫ್ಯಾಕ್ಟರಿ ಗೊತ್ತಿದೆ. ಇಲ್ಲಿವರೆಗೆ 1 ಲಕ್ಷದ ಮೇಲೆ ಕ್ರಷಿಂಗ್ ಆಗಿಲ್ಲ, 3 ವರ್ಷದಿಂದ ನಿಂತಿತ್ತು. ಈಗ ಅವೆಲ್ಲ ಬಂದಿದ್ರು ರಾಜಕೀಯ ಕ್ಷೇತ್ರ ಜನ ಆಯೋರಗೇಶ್ವರ ಚತುರ್ವಿಧ ಫಲಪುರುಷಾರ್ಥ ಶ್ರೀ ಕುಲದೇವತಾ ಭೋ ನಮಃ ಶ್ರೀ ಮಹಾನ್ ಏಕದಂತ ಎಲ್ಲ ಒಂದಂಜೆ ಹಿಂದೆ ಬನ್ನಿ, ಆರೆ ತಗೋ ಆರೆ ಕೊಡಪ್ಪ, ಒಂದಂಜೆ ಹಿಂದೆ ಬನ್ನಿ. ಇಲ್ಲ ಇಲ್ಲ ರವೇಣ 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 ಕತ್ತು ಕತ್ ಮೇಕೈತಣ ರವೇಣ ನಿಂತ್ಕೊಬಿಡಿ ಅಣ್ಣ. ನೀವ್ ಹಂಗ ನಿಂತ್ಕೊಂಡ್ರೆ ಯಾರ್ ಕಂಡ್ರೆ ಓಟಾಗಿ ಇಬ್ರು ನಿಂತ್ಕೋಬೇಕಾನ. ಶಾಸಕರು ಮತ್ತೆ ಪೊಲೀಸರು ಒಂದು ಬೆಳಗಾವಿ ಅಧಿವೇಶನಕ್ಕೆ ಹೋಗಬೇಕಾದಂತ ದಿವಸದಲ್ಲಿ 3-4 ದಿವಸದಲ್ಲಿ ಮಾಡುವಂತ ಕಾರ್ಯಕ್ರಮ ಯಾರನ್ನು ಕರೆಯಬಾರದು ಅನ್ನೋ ಉದ್ದೇಶ ಏನಿರಲಿಲ್ಲ. ಖಂಡಿತವಾಗಿಯೂ 1 ದಿನಗಳಲ್ಲಿ ಕಟ್ಟಡ ಆದ್ಮೇಲೆ ಈ ಭಾಗದ ಎಲ್ಲಾ ಸಹಕಾರಿಗಳನ್ನ ತಂದು ಅವ್ರಿಗೂ ಒಂದು ಗೌರವ ಸಲ್ಲಿಸಿ ಒಂದು ಉತ್ತಮವಾದಂತ ಇನ್ನೂ ಉತ್ತಮವಾದಂತಹ ಕಾರ್ಯಕ್ರಮವನ್ನ ಖಂಡಿತ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. 3 ಲಕ್ಷ ಮಾಡಿ 7.8 ಇಳುವರಿನ ಬಂದಿದೆ. ನಿಮ್ಮೆಲ್ಲರಿಗೂ ಸಹ ಪೇಮೆಂಟ್ ಸಹ ಕಲಿತಿದೆ. ಈ ರೀತಿ ಒಂದಲ್ಲ 10 ಹಲವಾರು ಮಂಡ್ಯ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸ, ಜೊತೆಗೆ ಜನರಿಗೆ ಸೌಲಭ್ಯ ಮತ್ತು ಯೋಜನೆಗಳನ್ನು ಕೊಡುವ ಮೂಲಕ ಇವತ್ತಿನ ಸರ್ಕಾರ ನಮ್ಮ ಎಲ್ಲ ಸದಸ್ಯರು ಕೂಡಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀವಿ. ನನ್ನ ಟೈಮ್ ಇಲ್ಲ, ಅದರಿಂದ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಸೊ ಹಾಗಾಗಿ ರವೀನು ಒಂದು 2 ಮಾತನ್ನ ನಿಮ್ಮೆಲ್ಲರೂ ಕೊಟ್ಟಿದೆ. ವಿರೋಧ ಪಕ್ಷಗಳು ಚರ್ಚೆ ಮಾಡ್ತಾರೆ, ನಾವು ಕೆಲಸ ಮಾಡ್ತಾರೆ, ಇಷ್ಟೇ ವ್ಯತ್ಯಾಸ ನಮಗೂ. ಅವರು ಕಳೆದ 5 ವರ್ಷ ಟೈಮ್ ಕೊಟ್ಟಾಗ ಮಂಡ್ಯದಿಂದ ಕೆರಗೋಡ್ ರಸ್ತೆ 10 ವರ್ಷದಲ್ಲಿ ಗುಂಡಿ ಬಿದ್ದಿರೋದು ಮುಟ್ಲಿಕ್ಕಾಗಲಿಲ್ಲ. ಹಿಂದೆ ಅಪ್ರೂವ್ ಮಾಡಿಸಿದವರು ನಾವು, ಈ ರಸ್ತೆನ ಕೆಲಸ ಸ್ಟಾರ್ಟ್ ಮಾಡಿದವರು ನಾವು. ಇವತ್ತು ಅಲ್ಲೇಗೆರೆ ಹತ್ರ ಮತ್ತು ಮಂಡ್ಯ ಪ್ರಾರಂಭದಲ್ಲಿ ಮಂಡ್ಯದಿಂದ ಹಿಂದೆ ಇದ್ದಂಥ ಪರಿಸ್ಥಿತಿ. ರವಿ ಪ್ರಥಮ ಸಾಹಸಕ್ಕೆ ಆದಮೇಲೆ ನಾನು ಒಂದು ಮಾತು ಯಾವಾಗಲೂ ನೋವಿತ್ತು, ಮಂಡ್ಯ ಹೆಡ್ ಕ್ವಾರ್ಟರ್ ನಮಗೆ ನಮ್ಮ ಶಾಸಕರು ಹಾಕ್ಬೇಕು. ನಾನು ಎಷ್ಟೇ ಕೆಲಸ ಮಾಡಿದ್ರು ವಿರೋಧ ಪಕ್ಷ ಶಾಸಕರಿಗೆ ಎದುರು ಕೊಟ್ಟು ಓಡಾಡಬೇಕಾದ ಪರಿಸ್ಥಿತಿ ಬರುತ್ತೆ ಬರಬಾರ್ದು ಅಂತ. ನಿಮ್ಮೆಲ್ಲರಿಗೆ ನಾನು ಧನ್ಯವಾದ ಹೇಳಬೇಕಾಗುತ್ತೆ. ರವೀನಾಥ್ ಶಾಸಕರ ಅವರು ಸಹ ಅಷ್ಟೇ ಆಸಕ್ತಿಯಿಂದ ನನಗೆ ದಿನನಿತ್ಯ ಬೆನ್ನತ್ತಿ ಒಂದಲ್ಲ ಒಂದೇನಾದರೂ ಅಭಿವೃದ್ಧಿ ಕೆಲಸ ಆಗಬೇಕು ಅನ್ನೋದನ್ನು ಭಾಳ
ನನ್ನ ಜೊತೆ ಸಂಪರ್ಕ ಇಟ್ಕೊಂಡು ಅಧಿಕಾರಿಗಳ ಜೊತೆ ಹೇಳಿದಾಗೆಲ್ಲ ಹೋಗಿ ಕೆಲಸ ಮಾಡ್ಕೊಂಡು ಮಾಡ್ತಾರೆ. ಹಾಗೆ ಇವತ್ತು ರಸ್ತೆ ಸಂಕ್ಷಮವಾಗಿ ಇವತ್ತು ನಮ್ಮ ಪೂಜೆನೂ ಮಾಡಿ ಇವತ್ತು ಪ್ರಾರಂಭ ಉದ್ಘಾಟನೆ ಮಾಡಿದೆ. ಅದೇ ರೀತಿ ನಮ್ಮ ಡಿ ಸಿ ಬ್ಯಾಂಕ್ ಅಧ್ಯಕ್ಷರು ಸದಸ್ಯರೆಲ್ಲ ಕವಿಯವರೆಲ್ಲ ಮಾತನಾಡಿ ಇವತ್ತು ಬ್ರಾಂಚ್ ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೆ ಮಾಡಿ ಅಂತ ಹೇಳಿದ್ರೆ ನಾನೇ ಬರಬೇಕು ಅನ್ನೋದಕ್ಕೋಸ್ಕರ ಬಂದು ಮಾತಾಡೋದನ್ನ ಮಾತಾಡ್ತಿರಪ್ಪ ಶಂಕುಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರು. ಇವತ್ತು ಶಂಕುಸ್ಥಾಪನೆಯನ್ನ ಮಂಡ್ಯ ಡಿ ಸಿ ಬ್ಯಾಂಕಿನ ಕರಿಗೋಡು ಬ್ರಾಂಚ್ ಶಂಕುಸ್ಥಾಪನೆ ಆಗಿದೆ. ಅದೇ ರೀತಿ ನಾಡು ಕಚೇರಿ ಶಂಕುಸ್ಥಾಪನೆಯನ್ನು ಸಹ ಇವತ್ತು ಮಾಡ್ತಾ ಇದ್ದೀವಿ. ಅದೇ ರೀತಿ ಅಲ್ಲಿಂಗರ ಮೇಲೆ ಸಹ ನಾಡು ಕಚೇರಿ ಶಂಕುಸ್ಥಾಪನೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ತೋಟದಲ್ಲಿ ಎಲ್ಲ ಥರದ ಉದ್ಘಾಟನೆ ಅಭಿವೃದ್ಧಿ ಕೆಲಸವನ್ನು ಮಾಡ್ತಕ್ಕಂಥದಕ್ಕೆ ತೀರ್ಮಾನವನ್ನು ತಗೊಂಡಿದ್ದೀವಿ. ಜೊತೆಗೆ ಮೈದಾನದಲ್ಲಿ ಐದು ನಾವು ಗ್ಯಾರಂಟಿಯಲ್ಲಿ ನಾಲ್ಕು ಗ್ಯಾರಂಟಿಯನ್ನು ಈಗಾಗಲೇ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಾ ಇದ್ದಾರೆ. 2,000 ರೂಪಾಯಿ ಪ್ರತಿ ಮನೆಗೆ ಬರ್ತಾ ಇದೆ. 10 ಕೆಜಿ ಅಕ್ಕಿ ಬರ್ತಾ ಇದೆ. ಕರೆಂಟ್ ಫ್ರೀ ಇದೆ. ಜೊತೆಗೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರದ ಕೃಷಿ ಮಂತ್ರಿಗಳು, ನಮ್ಮೆಲ್ಲರ ನಾಯಕರಾದಂತಹ ಚಲುವರಾಯ ಸ್ವಾಮಿ ಸಾಹೇಬರು ಬಂದಿದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ತುಂತುರು ಹೃದಯದಿಂದ ಸ್ವಾಗತವನ್ನ ಕೊಡ್ತಾ, ಹಾಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರು ಆತ್ಮೀಯರು ಆದಂತಹ ರವಿಕುಮಾರ್ ಅವರನ್ನ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ನಮ್ಮ ಮಂಡ್ಯ ಜಿಲ್ಲೆಯ ಡಿ ಸಿ ಸಾಹೇಬರು ಬಂದಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ತುಂಬಲು ದಯದ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಮಂಡ್ಯ ಜಿಲ್ಲಾ ಎಸ್ ಎಸ್ ಸಾಹೇಬರಾದಂತಹ ಎಸ್ ಎಸ್ ಸಾಹೇಬರು ಬಂದಿದ್ದಾರೆ.
ಅದಕ್ಕೆ ಒಂದು ಸುಮಾರು ಒಂದು 4 ಜನರಿಗೆ ಒಂದು ಕಾನ್ಸರ್ಟ್ ಮಾಡಿಬಿಟ್ಟು ಸ್ವಲ್ಪ ಹೋಬಳಿ ಮಟ್ಟದಲ್ಲಿ ಯಾವ್ದಾರು ಒಂದು ಸಭೆ ಮಾಡಿ ಸುದೀರ್ಘವಾಗಿ ನಮ್ಮ ಕಾರ್ಯಕ್ರಮಗಳು ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಶಾಸಕರು ಮತ್ತು ಜಿಲ್ಲೆ ನೆಲ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸದ ಬಗ್ಗೆ ನಿಮ್ಗೆಲ್ಲರಿಗೂ ನಾನು ಮಾತನಾಡಬೇಕಾಗಿದೆ. ಶಾಸಕರು ನಾನು ಇವತ್ತು ತುಂಬ ನಾಡಿದ್ದು ಅಸೆಂಬ್ಲಿ ಇರೋದ್ರಿಂದ ತುಂಬ ಕೆಲಸ ಜಾಸ್ತಿ ಇದೆ ಪ್ರೋಗ್ರಾಮ್ ಅದಕ್ಕೆ ಹೆಚ್ಚು ಮಾತಾಡಲ್ಲ. ಎಲ್ಲ ಮಹಿಳೆಯರಿಗೆ ಅತ್ತಿನ ಬತ್ತ ಹೋಗ್ಬಿಡೋಣ, ತಿರುಗಿ ಹಿಂದಕ್ಕೆ ಹೋಗೋದ್ಬೇಡ, ಹೋಗೋದ್ ಬೇಡ. ನಿಜ ಬರ್ತೀನಿ ಅಲ್ಲೇಗೆರೆ ಹೋಗ್ಬಿಟ್ಟು ಒಂದ್ ಸೆಕೆಂಡ್ ಹೋಗ್ತಾ ಮಂಡ್ಯದಲ್ಲಿ ನಿಮ್ಮ ಮನೆ ಹತ್ರ ನಿಲ್ಸಿ ಹೋಗ್ತೀನಿ ಬರ್ತೀನಿ. ಸೊ ಅದರಿಂದ ದಯವಿಟ್ಟು ಕೆರಗೋಡಿನಲ್ಲಿ ಮತ್ತು ರೂರಲ್ ಆಗ್ತೀವಿ ಕಸರಾಣು ಹೋಗಿ ಇರ್ಬೋದು, ಕೆರಗೋಡು ಇರ್ಬೋದು, ಕಸ್ಬಾ ಇರ್ಬೋದು, ಏನೇನು ಅಭಿವೃದ್ಧಿ ಕೆಲಸ ಆಗ್ಬೇಕು ಅದನ್ನೆಲ್ಲ ಮಾಡೋಣ. ನಿಮ್ಮೆಲ್ಲರಿಗೂ ಪ್ರಥಮವಾಗಿ ಉಪಯೋಗ ಆಗ್ಬೇಕಾಗಿರ್ತಕ್ಕಂಥ ಶುಗರ್ ಫ್ಯಾಕ್ಟ್ರಿ ವಿಚಾರದಲ್ಲಿ ಈಗಾಗಲೇ ತೀರ್ಮಾನ ತಗೊಂಡು 3 ಲಕ್ಷ ಹೆಚ್ಚು ಕಡಿಮೆ ಕ್ರಷಿಂಗ್ ಆಗಿದೆ. ನಾನು ತತ್ರ ಒಂದು 1,000 - 20,000 ಕಡಿಮೆ ಜಾಸ್ತಿ ಇರೋ 3 ಲಕ್ಷ ಎಲ್ರಿಗೂ ಪೇಮೆಂಟ್ ತಲುಪಿದೆ. ಮುಂದೆ ಒಂದು ಒಳ್ಳೆ ಉತ್ತಮವಾದಂಥ ನಿರ್ಧಾರ ಮಾಡಿ ಶುಗರ್ ಫ್ಯಾಕ್ಟ್ರಿನ ಹೊಸ ಶುಗರ್ ಫ್ಯಾಕ್ಟ್ರಿನ ಮಾಡಬೇಕು ಅಂತ ನಿರ್ಧರಿಸಿದ್ದೀವಿ. ಏಪ್ರಿಲ್ ಮೇ ನಂತರ ಶಂಕುಸ್ಥಾಪನೆಯನ್ನು ಮಾಡಿಸ್ಬೇಕು ಅಂತ ಇದನ್ನೆಲ್ಲ ಮುಂದೆ ಮಾಡೋಣ. ಒಂದಿಷ್ಟು ಸಭೆ ಮಾಡಿ ಮಾತನಾಡ್ತೀವಿ. ನಮಸ್ಕಾರ.